ನಮಸ್ಕಾರ ಸ್ನೇಹಿತರೆ, ಜನತಾ ಕರ್ಫ್ಯೂ ಎಂದರೇನು, ಯಾಕೆ ಮಾಡಬೇಕು? ಕೊರೋನಾ ವೈರಸ್ನ ಆಯಸ್ಸು 8 ಗಂಟೆಯದಾಗಿರುತ್ತದೆ. ಅದು ವಸ್ತು ಅಥವಾ ಮೆಟಲ್ ಹಾಗೂ ಪದಾರ್ಥಗಳ ಮೇಲೆ ಅಂಟಿಕೊಳ್ಳುವುದು. ಕೊರೋನಾ ಸೋಂಕಿತ ವ್ಯಕ್ತಿ ಮುಟ್ಟಿದ ಅಥವಾ ಅವರ ದೇಹದ ಯಾವುದೇ ಉಡುಪುಗಳ ವಸ್ತುಗಳ ಮೇಲೆ 8-10 ಗಂಟೆಗಳ ಕಾಲ ಜೀವಂತವಾಗಿರಬಲ್ಲದು. ಅಂತಹ ವೈರಸ್ ಅನ್ನ ಕೊಲ್ಲುವ ಉದ್ದೇಶವೇ ಜನತಾ ಕರ್ಫ್ಯೂ. ಈ ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ನೀವು ಯಾರಿಗೆ ಸಿಗದೆ ಮನೆಯಲ್ಲೇ ಇದ್ದರೆ ಆ ಒಂದು ದಿನ ಕೊರೋನಾ ಹರಡುವಿಕೆಯನ್ನ ವ್ಯಾಪಕವಾಗಿ ತಡೆಯಬಹುದು. ಆದ್ದರಿಂದ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಪ್ರಧಾನಿಯವರ ಆದೇಶವನ್ನ ಪಾಲಿಸೋಣ. ಇದೇ ಜನತಾ ಕರ್ಫ್ಯೂ ಆಗಿದೆ. ಜೊತೆಯಾಗಿ ಕೊರೋನಾ ತಡೆಗಟ್ಟೋಣ. ತಪ್ಪದೆ ಈ ವಿಷಯವನ್ನ ಓದಿ ಇನ್ನೊಬ್ಬರಿಗೆ ತಿಳಿಸಿ. ಒಂದು ವಿಷಯವನ್ನ ತಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಒಂದಿಷ್ಟು ವ್ಯಾಟ್ಸಪ್ ನಲ್ಲಿ ಹರಿದಾಡ್ತಾ ಇದೆ ಒಂದು ಆಡಿಯೋ. ಮಿಲಿಟರಿ ಅವರು ವಿಮಾನದಲ್ಲಿ ಬಂದು ಔಷಧ ಸಿಂಪಡಣೆ ಮಾಡ್ತಾರೆ ಅನ್ನುವಂಥದ್ದು, ಇದು ಶುದ್ಧ ಸುಳ್ಳು. ಈ ಮೊದಲು ಹೇಳಿದಂಥ ವಿಷಯವನ್ನು ಹೊರತಾಗಿ ಯಾವುದೇ ರೀತಿಯಾದಂಥ ಔಷಧವನ್ನು ಸಿಂಪಡಿಸುವುದಿಲ್ಲ. ಹಾಗಾಗಿ ತಾವ್ಯಾರು ಔಷಧ ಸಿಂಪಡಣೆಗೆ ಹೆದರದೆ ದಯವಿಟ್ಟು ನಿಮಗೆ ನೀವೇ ಕರ್ಫ್ಯೂವನ್ನು ಅಳವಡಿಸಿಕೊಂಡು ನೀವು ಹೊರಗಡೆಗೆ ವೈರಸ್ಗೆ ಒಡ್ಡಿಕೊಳ್ಳದೇ ಇರುವಂಥದ್ದೇ ನೀವೆಲ್ಲ ದೇಶಕ್ಕೆ ಮಾಡುವಂಥ ಒಂದು ಚಿಕ್ಕ ಉಪಕಾರ ಅಂತ ಹೇಳುವಂಥದ್ದು. ಥ್ಯಾಂಕ್ ಯು, ಧನ್ಯವಾದಗಳು.